ರಾಜ್ಯಗಳಿಗಿರೋ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಅಥವಾ ಒಳ ಮೀಸಲಾತಿಯನ್ನು ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗಳನ್ನು ಕೊಡಬೇಕು ಕೊಡಬಹುದು ಅನ್ನೋ ಜಡ್ಜ್ಮೆಂಟ್ ಅನ್ನ ಇವತ್ತು ಚಂದ್ರಚೂಡ್ ಅವರ ನಾಯಕತ್ವದಲ್ಲಿ ಸನ್ಮಾನ್ಯ ಜಸ್ಟಿಸ್ ಚೀಫ್ ಜಸ್ಟಿಸ್ ಚಂದ್ರಚೂಡ್ ನಾಯಕತ್ವದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಜಡ್ಜ್ಮೆಂಟ್ ಅನ್ನ ಸ್ವಾಗತವನ್ನು ಮಾಡ್ತೇವೆ. ನಾವು ರಾಜ್ಯದ ಕಾಂಗ್ರೆಸ್ ಸರ್ಕಾರನ ಕರ್ನಾಟಕದಾಗಲಿ ಈ ಜಡ್ಜ್ಮೆಂಟ್ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ. ಆ ಜೊತೆಗೆ ಈ ಒಂದು ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಆಂಧ್ರಪ್ರದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋದನ್ನ ಬಹಳ ನೇರವಾಗಿ ಸಮಾಜಕ್ಕೆ ಮುಟ್ಟಿಸಿದ್ದಾರೆ. ಈ ರಾಜ್ಯದ ಈ ದೇಶದ ಹೋಮ್ ಮಿನಿಸ್ಟರ್ ಸಹ ಒಳ ಮೀಸಲಾತಿ ಅವಶ್ಯಕತೆ ಅಂತ ಒತ್ತಿ ಹೇಳಿದ್ರು. ಅವರೆಲ್ಲರ ಸಹಕಾರದಿಂದ ಅವರೆಲ್ಲ ಮನಸ್ಥಿತಿಯನ್ನ ಮತ್ತು ಈ ಅನೇಕ ಆಯೋಗಗಳ ವರದಿಯಿಂದ ಇವತ್ತು ಜಡ್ಜ್ಮೆಂಟ್ ಕೊಟ್ಟಿದೆ. ನಾನು ಈ ಒಂದು ಜಡ್ಜ್ಮೆಂಟ್ ಬರೋದಕ್ಕೆ ಅಥವಾ ಈ ಒಂದು ಒಳ ಮೀಸಲಾತಿಯನ್ನ ರಾಜ್ಯದಿಂದ ಕೇಂದ್ರ ಸರ್ಕಾರ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಎಲ್ಲ ದಿಕ್ಕುಗಳಿಗೆ ಈ ಒಂದು ಒಳ ಮೀಸಲಾತಿ ಅನ್ಯಾಯವನ್ನ ಮುಟ್ಟಿಸೋದಿಕ್ಕೆ ಅನೇಕ ಸಂಘಟನೆಗಳು, ಶಾಸಕರು, ಲೋಕಸಭಾ ಸದಸ್ಯರು, ಮಂತ್ರಿಗಳು, ಅನೇಕ ಮುಖಂಡರು ಮತ್ತೆ ಜೀವದಾನ ಆಗಿದೆ. ಅನೇಕ ಸತ್ತಿದ್ದಾರೆ ಇದಕ್ಕೋಸ್ಕರ, ಇದಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಹೋರಾಟಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಇವತ್ತಿನ ಜಡ್ಜ್ಮೆಂಟ್ಗೆ ವಿಶೇಷವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಬೇಕಂತೇಳಿ ಒತ್ತಾಯವನ್ನು ಮಾಡ್ತೇವೆ.